ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳಿಂದ ನಡೆಯುವಂತಹ ವಿಧಾನ ಪರಿಷತ್ ಚುನಾವಣೆಗೆ ಈಗಾಗಲೇ ನಾನು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಕರ್ನಾಟಕ ಏನು ಸರ್ಕಾರ ಏನಿದೆ ಕಳೆದ ಕೋವಿಡ್ ಸಂದರ್ಭದಲ್ಲಿ ಆ ಕೋವಿಡ್ನ ನೆಪವನ್ನು ಇಟ್ಟುಕೊಂಡು ಈಗಾಗಲೇ ಗ್ರಾಮ ಪಂಚಾಯತಿಗಳಿಗೆ ಬರುವಂಥ ಅನುದಾನಗಳನ್ನು ಈಗಾಗಲೇ ಕಡಿತಗೊಳಿಸಿದೆ. ಈ ಕಾರಣದಿಂದಾಗಿ ಸ್ವಾಭಾವಿಕವಾಗಿಯೇ ಸ್ಥಳೀಯ ಸಂಸ್ಥೆಯ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರಲ್ಲಿ ಒಂದು ರೀತಿಯ ಅಸಮಾಧಾನ ಈಗ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆದ್ದರಿಂದ ಈ ಸ್ಥಳೀಯ ಸಂಸ್ಥೆಗಳ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳ ಧ್ವನಿಯಾಗಿ ನಾನು ಈ ಒಂದು ಚುನಾವಣೆಯನ್ನು ಕಂಟೆಸ್ಟ್ ಮಾಡ್ತಾ ಇದ್ದೇನೆ. ಎಲ್ಲ ಕಡೆಯೂ ಕೂಡ ಇದರ ಬಗ್ಗೆ ನಾವು ಜನಾಭಿಪ್ರಾಯವನ್ನು ಕೂಡ ಕ್ರೋಢೀಕರಿಸ್ತಾ ಇದ್ದೇವೆ. ಎಲ್ಲ ಕಡೆಯಿಂದಲೂ ಕೂಡ ಉತ್ತಮವಾದಂಥ ಒಂದು ಬೆಂಬಲವನ್ನು ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಖಂಡಿತವಾಗಿ ಕೂಡ ಈ ಚುನಾವಣೆಯಲ್ಲಿ ಒಂದು ಪ್ರಬಲವಾದಂಥ ಒಂದು ಸ್ಪರ್ಧೆಯನ್ನು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ನೀಡಲಿಕ್ಕಿದೆ. ನಮಗೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ನಮ್ಮ ನೇರ ಪ್ರತಿಸ್ಪರ್ಧಿಗಳಾಗಿ ನಾವು ಪರಿಗಣಿಸ್ತೇವೆ. ಯಾಕೆಂತೇಳಿದರೆ ಅವರು ಕಾಂಗ್ರೆಸ್ ಮತ್ತು BJP ಇಬ್ಬರೂ ಕೂಡ ಒಂದೇ ಅಭ್ಯರ್ಥಿಗಳನ್ನು ಹಾಕಿರುವಂಥದ್ದು ಹೇಳಿದರೆ ನಮಗೊಂದು ನಿಮಗೊಂದು ಅಂತೇಳುವ ರೀತಿಯ ಒಂದು ಒಪ್ಪಂದದ ಒಂದು ರಾಜಕೀಯವಾಗಿರ್ತದೆ. ಒಂದು ಅವಿರೋಧ ಆಯ್ಕೆಯ ನಿಟ್ಟಿನಲ್ಲಿ ಅವರು ಪ್ರಯತ್ನಗಳನ್ನು ನಡೆಸಿದರು. ಆದರೆ ಖಂಡಿತವಾಗಿಯೂ ಕೂಡ ಈ ರೀತಿಯ ಅವಿರೋಧವಾದಂಥ ಆಯ್ಕೆಗೆ ಅವಕಾಶವನ್ನು ಕೊಡದೆ ಏನು ಜನಪ್ರತಿನಿಧಿಗಳ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳ ಧ್ವನಿಯನ್ನು ನಾವು ಜನರ ಮುಂದೆ ತಗೊಂಡು ಹೋಗಬೇಕು ಅಂತೇಳುವಂಥ ದೃಷ್ಟಿಯಿಂದ ನಾವು ಸ್ಪರ್ಧೆಯನ್ನು ಮಾಡ್ತೇವೆ. BJP ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಕೂಡ ನಮ್ಮ ಪ್ರತಿಸ್ಪರ್ಧಿಗಳಾಗಿ ನಾವು ಅವರನ್ನು ಎದುರಿಸ್ತೇವೆ. ಕ್ಯಾಂಪೇನ್ಗಾಗಿ ನಾವು ಈಗಾಗಲೇ ಒಂದು ಎಲೆಕ್ಷನ್ ಸಮಿತಿಯನ್ನು ಕೂಡ ನಾವು ರಚನೆ ಮಾಡಿದ್ದೇವೆ. ಎಲ್ಲ ಅಸೆಂಬ್ಲಿಗಳಿಗೂ ಕೂಡ ಹೋಗಿ ಪ್ರತಿ ಗ್ರಾಮ ಪಂಚಾಯತ್ಗಳಿಗೂ ಕೂಡ ತೆರಳಿ ಅಲ್ಲಿನ ಏನು ಸದಸ್ಯರು ಯಾರಿದ್ದಾರೆ ಅವ್ರನ್ನ ಮುಖತಃ ಭೇಟಿಯಾಗಿ ನಾವು ಮತವನ್ನು ಹಾಕಿಸುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ.